ಕೊಟ್ಟಿರುವ ಬಿಂದುಗಳ ಒಂದು ಆಧಾರದ ಮೇಲೆ ಎ ಬಿ ಸಿ ಡಿ ಚತುರ್ಭುಜವನ್ನು ವರ್ಗೀಕರಿಸಿ ಈ ಕೊಟ್ಟಿರುವ ಆಯ್ಕೆಯಲ್ಲಿ ಸರಿಯಾದ ಆಯ್ಕೆಯನ್ನು ಆರಿಸಿ ಈಗ ನಮಗೆ ಎ ಬಿ ಸಿ ಡಿ ಚತುರ್ಭುಜದ ನಾಲ್ಕು ಬಿಂದುಗಳನ್ನು ನೀಡಿದ್ದಾರೆ ಈ ನಾಲ್ಕು ಬಿಂದುಗಳನ್ನು ಈ ಎಕ್ಸ್ ವೈ ಕೋಆರ್ಡಿನೇಟ್ ಪ್ಲೇನ್ ಮೇಲೆ ಮಾರ್ಕ್ ಮಾಡೋದ್ರ ಮುಖಾಂತರ ಚತುರ್ಭುಜವನ್ನು ಪಡೆದು ಈ ಚತುರ್ಭುಜ ನಮಗೆ ನೀಡಿರುವಂತಹ ಆಯ್ಕೆಯಲ್ಲಿ ಯಾವ ಆಯ್ಕೆಯಾಗಿದೆ ಅಂದರೆ ಎ ಬಿ ಸಿ ಡಿ ಚತುರ್ಭುಜ ಚೌಕವಾಗಿದೆಯೇ ವಜ್ರಾಕೃತಿಯಾಗಿದೆಯೇ ಆಯುತವಾಗಿದೆಯೇ ಸಮಾಂತರ ಚತುರ್ಭುಜವಾಗಿದೆಯೇ ತ್ರಾಪಿಜ್ಯವಾಗಿದೆಯೇ ಅಥವಾ ಮೇಲಿನ ಯಾವುದು ಅಲ್ಲವೇ ಈಗ ನೀವು ಗಮನಿಸಿದ್ರೆ ಇಲ್ಲಿ ಚೌಕ ವಜ್ರಾಕೃತಿ ಆಯುತ ಇವೆಲ್ಲವೂ ಸಹ ಸಮಾಂತರ ಚತುರ್ಭುಜವೇ ಆಗಿದೆ ಹಾಗಾದರೆ ಅವರು ನಮಗೆ ಎ ಬಿ ಸಿ ಡಿ ಸರಿಯಾಗಿ ಯಾವ ಚತುರ್ಭುಜವಾಗಿದೆ ನಿರ್ದಿಷ್ಟವಾಗಿ ನಿಖರವಾಗಿ ಆಯ್ಕೆ ಮಾಡಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅದಕ್ಕಾಗಿ ನಾವು ಈ ಬಿಂದುಗಳನ್ನು ಈ ಎಕ್ಸ್ ವೈ ಕೋಆರ್ಡಿನೇಟ್ ಪ್ಲೇನಲ್ಲಿ ಮಾರ್ಕ್ ಮಾಡೋಣ ಆರಿಜಾಂಟಲ್ ಲೈನ್ ನಾವು ಎಕ್ಸ್ ಅಂತ ಕರಿತೇವೆ ಅದು ನಿಮಗೆ ತಿಳಿದಿದೆ ಹಾಗೆ ವರ್ಟಿಕಲ್ ಲೈನ್ ನಾವು ವೈ ಅಂತ ಕರಿತೇವೆ ಈಗ ಮೊದಲಿಗೆ ನಾನು ಎ ಬಿಂದುವನ್ನು ಗುರುತಿಸುವಂತ ಪ್ರಯತ್ನ ಮಾಡ್ತೇನೆ ಈ ಎ ಬಿಂದುವಿನ ನಿರ್ದೇಶಾಂಕ ಒಂದು ಕಾಮ ಆರು ಒಂದು ಕಾಮ ಆರು ಇಲ್ಲಿದೆ ಇದು ಎ ಬಿಂದುವಿನ ನಿರ್ದೇಶಾಂಕ ಆಗಿದೆ ಇನ್ನು ಬಿ ಬಿಂದುವಿನ ನಿರ್ದೇಶಾಂಕ ಮೈನಸ್ ಐದು ಕಾಮ ಎರಡು ಈಗ ಈ ಬಿ ಬಿಂದು ಎಲ್ಲಿ ಬರುತ್ತೆ ಅಂತ ಹೇಳಿ ನೋಡೋಣ ಮೈನಸ್ ಐದು ಅಂತ ಹೇಳಿದ್ರೆ ಎಡಭಾಗಕ್ಕೆ ಎರಡು ಅಂತ ಹೇಳಿದ್ರೆ ಮೇಲ್ಮುಖವಾಗಿ ಎರಡು ಯೂನಿಟ್ಗಳು ಇದು ಬಿ ಬಿಂದುವಿನ ಸ್ಥಾನವಾಗಿದೆ ಇದರ ನಿರ್ದೇಶಾಂಕ ಮೈನಸ್ ಐದು ಕಾಮ ಎರಡು ಇನ್ನು ಸಿ ಬಿಂದುವಿನ ಸ್ಥಾನವನ್ನು ನೋಡೋದಾದ್ರೆ ಮೈನಸ್ ಏಳು ಕಾಮ ಎಂಟು ಮೈನಸ್ ಏಳು ಎಕ್ಸ್ ನಿರ್ದೇಶಾಂಕವಾಗಿದೆ ಎಂಟು ವೈ ನಿರ್ದೇಶಾಂಕವಾಗಿದೆ ಇದರ ಸ್ಥಾನವನ್ನು ನಾವು ಈಗ ಗುರುತಿಸೋಣ ಇಲ್ಲಿ ನಮಗೆ ಸಿ ಬಿಂದು ದೊರಕ್ತಾ ಇದೆ ಇದರ ನಿರ್ದೇಶಾಂಕ ಮೈನಸ್ ಏಳು ಕಾಮ ಎಂಟು ಆಗಿದೆ ಇನ್ನು ನಮಗೆ ಉಳಿದಿರುವಂಥದ್ದು ಡಿ ಬಿಂದು ಇದರ ಒಂದು ನಿರ್ದೇಶಾಂಕ ಎರಡು ಎಕ್ಸ್ ನಿರ್ದೇಶಾಂಕ ಎರಡು ಆಗಿದೆ ಹಾಗೆ ವೈ ನಿರ್ದೇಶಾಂಕ ಹನ್ನೊಂದು ಆಗಿದೆ ಇದನ್ನು ನಾವೀಗ ಗುರುತಿಸೋಣ ಎಕ್ಸ್ ನಿರ್ದೇಶಾಂಕ ಎರಡು ವೈ ನಿರ್ದೇಶಾಂಕ ಅನ್ನೋದು ಅಂತ ಹೇಳಿದ್ರೆ ಇಲ್ಲಿ ನಮಗೆ ಡಿ ಬಿಂದು ದೊರಕ್ತಾ ಇದೆ ಎರಡು ಕಾಮ ಅನ್ನೊಂದು ಈ ಬಿಂದುಗಳನ್ನು ರೇಖಾಖಂಡದ ಸಹಾಯದಿಂದ ಸೇರಿಸುವಂತಹ ಪ್ರಯತ್ನ ಮಾಡೋಣ ಎ ಬಿ ನಂತರ ಬಿ ಸಿ ರೇಖಾಖಂಡ ಹಾಗೆಯೇ ಸಿ ಡಿ ರೇಖಾಖಂಡ ಇನ್ನು ಡಿ ರೇಖಾ ಕಂಡ ಉಳ್ಕೊಂಡಿದೆ ಅದನ್ನು ಸಹ ನಾವು ಸೇರಿಸುವಂತಹ ಪ್ರಯತ್ನವನ್ನು ಮಾಡೋಣ ಡಿ ಎ ಈಗ ನಮಗೆ ಎ ಬಿ ಸಿ ಡಿ ಚತುರ್ಭುಜ ದೊರಕಿದೆ ಈ ಎ ಬಿ ಸಿ ಡಿ ಚತುರ್ಭುಜ ಚೌಕ ವಜ್ರಾಕೃತಿ ಆಯುತ ಸಮಾಂತರ ಚತುರ್ಭುಜ ಯಾವುದೇ ಒಂದು ವಿಧದ ಚತುರ್ಭುಜ ಆಗಬೇಕು ಅಂತ ಹೇಳಿದ್ರೆ ಎರಡು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರಬೇಕು ಹಾಗೆ ತ್ರಾಪಿಜ್ಯವಾಗಬೇಕು ಅಂತ ಹೇಳಿದ್ರೆ ಕನಿಷ್ಠ ಒಂದು ಜೊತೆಯಾದರೂ ಸಮಾಂತರ ಬಾಹುವನ್ನು ಹೊಂದಿರಬೇಕಾಗತ್ತೆ ನಾವೀಗ ಇಲ್ಲಿ ಗಮನಿಸಿದ್ರೆ ಬಿ ಸಿ ಮತ್ತು ಡಿ ರೇಖಾಖಂಡ ನಮ್ಮ ಒಂದು ನೋಟಕ್ಕೆ ದೊರೀತಾ ಇದೆ ಈ ಎರಡೂ ರೇಖಾಖಂಡಗಳು ಸಮಾಂತರವಾಗಿ ಇಲ್ಲ ಈ ಬಾಹುಗಳು ಏನಿದೆ ಬಿ ಸಿ ಮತ್ತು ಎ ಡಿ ಬಾಹುಗಳು ಸಮಾಂತರ ಬಾಹುಗಳಾಗಿಲ್ಲ ಆದರೆ ಬಿ ಎ ಮತ್ತು ಸಿ ಡಿ ಬಾಹುಗಳನ್ನು ನೋಡಿದಾಗ್ಯೂ ಸಹ ನಮಗೆ ಈ ಎರಡು ರೇಖಾಖಂಡಗಳೂ ಸಹ ಸಮಾಂತರವಲ್ಲವೇನೋ ಅನ್ನಿಸ್ತಾ ಇದೆ ಆದರೆ ಒಮ್ಮೆ ಪರೀಕ್ಷೆ ಮಾಡೋಣ ಇದು ಸಮಾಂತರವಾಗಿದೆಯೇ ಇಲ್ಲವೇ ಅಂಥೇಳಿ ಯಾಕೆಂದರೆ ಕೆಲವೊಮ್ಮೆ ನಮಗೆ ಇದು ಸಮಾಂತರವಾಗಿರಲೂಬಹುದು ಅನ್ನಿಸ್ತಿದೆ ಹಾಗಾಗಿ ಈ ಎರಡೂ ರೇಖಾಖಂಡಗಳು ಬಿ ಎ ಮತ್ತು ಸಿ ಡಿ ರೇಖಾಖಂಡಗಳು ಸಮಾಂತರ ರೇಖೆಗಳಾಗಿವೆಯೇ ಅಂಥೇಳಿ ನೋಡೋಣ ಅದಕ್ಕೆ ನಾವು ಮಾಡಬೇಕಾಗಿರುವಂಥದ್ದು ಈ ಎರಡೂ ರೇಖೆಗಳ ಇಳಿಜಾರನ್ನ ಕಂಡಿಡಿಯುವಂಥದ್ದು ನಾವು ಇಳಿಜಾರನ್ನ ಕಂಡಿಡಿದು ಇಳಿಜಾರು ಸಮ ಇತ್ತು ಅಂತ ಹೇಳಿದ್ರೆ ಆಗ ಈ ಎರಡೂ ರೇಖಾಖಂಡಗಳು ಸಮಾಂತರ ರೇಖೆಗಳು ಆಗತ್ತೆ ನಾವು ಅದಕ್ಕಾಗಿ ಇಳಿಜಾರನ್ನ ಈಗ ಎ ಬಿ ರೇಖೆಗೆ ಕಂಡಿಡಿಯೋಣ ನಮಗೆ ಈಗಾಗಲೇ ಇಳಿಜಾರು ಹೇಗೆ ಕಂಡಿಡಿಯೋದು ಅಂತ ಗೊತ್ತಿದೆ ಯಾವುದೇ ಒಂದು ರೇಖೆಯ ಇಳಿಜಾರು ಚೇಂಜ್ ಇನ್ ವೈ ವೈ ಅಕ್ಷದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಡಿವೈಡೆಡ್ ಬೈ ಚೇಂಜ್ ಇನ್ ಎಕ್ಸ್ ಈ ಅನುಪಾತಕ್ಕೆ ಸಮವಾಗಿರುತ್ತೆ ಈಗ ನಾವು ಈ ಎ ಬಿ ರೇಖೆಯ ಚೇಂಜ್ ಇನ್ ವೈ ಎಷ್ಟು ಅಂತ ನೋಡುವ ಮೊದಲು ಅದರ ಚೇಂಜ್ ಇನ್ ಎಕ್ಸ್ ಎಷ್ಟು ಹೇಳಿ ನೋಡೋಣ ಚೇಂಜ್ ಇನ್ ಎಕ್ಸ್ ಅಂತ ಹೇಳಿದ್ರೆ ನಾವು ಇಂದ ಎ ಎಡೆಗೆ ಚಲಿಸ್ತಾ ಇದ್ದೇವೆ ಅಂದರೆ ಮೈನಸ್ ಐದರಿಂದ ಒಂದರ ಎಡೆಗೆ ಚಲಿಸ್ತಾ ಇದ್ದೇವೆ ಎಷ್ಟು ಯೂನಿಟ್ಗಳನ್ನು ಚಲಿಸ್ತಾ ಇದ್ದೀವಿ ಅಂಥೇಳಿ ಗಮನಿಸಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಯೂನಿಟ್ಗಳನ್ನು ಚಲಿಸ್ತಾ ಇದ್ದೇವೆ ನಾವು ಅದನ್ನು ಈ ರೀತಿಯಾಗಿಯೂ ಸಹ ಬರಿಬಹುದಾಗಿರುತ್ತೆ ನಾವು ಈ ಬಿಂದುವನ್ನು ಎಕ್ಸ್ ಒನ್ ವೈ ಒನ್ ಅಂತ ಹೇಳಿ ಕರೆದು ಈ ಬಿಂದುವನ್ನು ಎಕ್ಸ್ ಟು ವೈ ಟು ಅಂತ ಹೇಳಿ ಕರೆದ್ವಿ ಅಂತ ಹೇಳಿದ್ರೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಒಂದು ಮೈನಸ್ ಆಫ್ ಮೈನಸ್ ಐದು ಹಾಗೆ ಚೇಂಜ್ ಇನ್ ವೈಯನ್ನು ನೋಡೋದಾದರೆ ಆರು ಮೈನಸ್ ವೈ ಟು ಅಂತ ಹೇಳಿದ್ರೆ ಆರು ಮೈನಸ್ ವೈ ಒನ್ ಅಂತ ಹೇಳಿದ್ರೆ ಎರಡು ಆಗಿದೆ ನೀವು ಇಲ್ಲಿ ಗಮನಿಸಬಹುದು ನಾವು ಎರಡರಿಂದ ಆರರೆಡೆಗೆ ಮೇಲ್ಮುಖವಾಗಿ ಚಲಿಸ್ತಾ ಇದ್ದೇವೆ ಎಷ್ಟು ಯೂನಿಟ್ಗಳಷ್ಟು ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾಲ್ಕು ಯೂನಿಟ್ಗಳಷ್ಟು ಚಲಿಸ್ತಾ ಇದ್ದೇವೆ ಹಾಗಾಗಿ ನಾವು ಇದನ್ನು ಸರಳ ರೂಪಕ್ಕೆ ತಂದಾಗ ಆರು ಮೈನಸ್ ಎರಡು ಅಂತ ಹೇಳಿದ್ರೆ ನಾಲ್ಕು ಡಿವೈಡೆಡ್ ಬೈ ಒಂದು ಮೈನಸ್ ಆಫ್ ಮೈನಸ್ ಅಂತ ಹೇಳಿದ್ರೆ ಪ್ಲಸ್ಸು ಒಂದು ಪ್ಲಸ್ ಐದು ಅಂತ ಹೇಳಿದ್ರೆ ಆರು ಆಗುತ್ತೆ ಇದನ್ನು ನಾವು ನಾಲ್ಕು ಡಿವೈಡೆಡ್ ಬೈ ಆರನ್ನು ಸರಳ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಎರಡೆರಡ್ಲಿ ನಾಲ್ಕು ಎರಡು ಮೂರ್ಲಿ ಆರು ಈ ಎ ಬಿ ರೇಖೆಯ ಇಳಿಜಾರು ಎರಡು ಬಾಗಿಸು ಮೂರು ಆಗಿದೆ ಟೂ ಡಿವೈಡೆಡ್ ಬೈ ತ್ರೀ ಈಗ ನಾವು ಸಿ ಡಿ ರೇಖೆಯ ಇಳಿಜಾರನ್ನು ಸಹ ಕಂಡಿಡಿದು ಈ ಒಂದು ರೇಖೆಯ ಇಳಿಜಾರು ಎರಡು ಬೈ ಮೂರು ಬಂತು ಅಂತ ಹೇಳಿದ್ರೆ ಬಿ ಎ ಮತ್ತು ಸಿ ಡಿ ರೇಖೆಗಳು ಸಮಾಂತರ ರೇಖೆಗಳಾಗ್ತವೆ ಆಗ ನಾವು ಇಲ್ಲಿ ಯಾವ ಆಯ್ಕೆ ಸೂಕ್ತ ಆಗುತ್ತೆ ಅಂತ ಹೇಳಿ ನೋಡ್ಬೋದಾಗಿರುತ್ತೆ ಅದಕ್ಕಾಗಿ ನಾನೀಗ ಸಿ ಡಿ ರೇಖೆಯ ಇಳಿಜಾರನ್ನ ನೋಡ್ತಾ ಇದ್ದೇನೆ ಈಗ ನಾವು ಇಂದ ಡಿವರೆಗೆ ಚೇಂಜ್ ಇನ್ ಎಕ್ಸ್ ಏನಾಗ್ತಿದೆ ಅಂತ ನೋಡಿದ್ರೆ ಮೈನಸ್ ಏಳರಿಂದ ಎರಡರವರೆಗೆ ನಾವು ಬಲಭಾಗಕ್ಕೆ ಚಲಿಸ್ತಾ ಇದ್ದೇವೆ ಹಾಗೆ ಎಂಟರಿಂದ ಹನ್ನೊಂದರವರೆಗೆ ಮೇಲ್ಮುಖವಾಗಿ ಚಲಿಸ್ತಾ ಇದ್ದೇವೆ ಇದು ಚೇಂಜ್ ಇನ್ ವೈಯನ್ನು ಕೊಡುತ್ತೆ ಈಗ ನಾವು ಸಿ ಡಿ ರೇಖೆಯ ಇಳಿಜಾರನ್ನು ನೋಡ್ತಾ ಇದ್ದೇವೆ ಚೇಂಜ್ ಇನ್ ವೈ ಡಿವೈಡೆಡ್ ಬೈ ಚೇಂಜ್ ಇನ್ ಎಕ್ಸ್ ಇಲ್ಲಿ ಚೇಂಜ್ ಇನ್ ಎಕ್ಸ್ ಅಂತ ಹೇಳಿದ್ರೆ ಎರಡು ಮೈನಸ್ ಆಫ್ ಮೈನಸ್ ಏಳು ನಾವು ಇದನ್ನು ಎಕ್ಸ್ ಒನ್ ವೈ ಒನ್ ಮತ್ತು ಈ ಬಿಂದುವನ್ನು ಎಕ್ಸ್ ಟು ವೈ ಟು ಅಂತ ತೆಗೆದುಕೊಂಡಿದ್ದೇವೆ ಹಾಗೆ ಚೇಂಜ್ ಇನ್ ವೈ ಅಂತ ಹೇಳಿದ್ರೆ ಹನ್ನೊಂದು ಮೈನಸ್ ಎಂಟು ನಾವೀಗ ಸರಳ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಹನ್ನೊಂದು ಮೈನಸ್ ಎಂಟು ಅಂತ ಹೇಳಿದ್ರೆ ಮೂರು ಆಗತ್ತೆ ಎರಡು ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ ಎರಡು ಪ್ಲಸ್ ಏಳು ಅಂತ ಹೇಳಿದ್ರೆ ಒಂಬತ್ತು ಮೂರು ಬೈ ಒಂಬತ್ತರ ಸರಳ ರೂಪ ಒಂದು ಬೈ ಮೂರು ಆಗಿದೆ ಈಗ ನೀವಿಲ್ಲಿ ಗಮನಿಸಬಹುದು ಎ ಬಿ ರೇಖೆಯ ಇಳಿಜಾರು ನಮಗೆ ಎರಡು ಡಿವೈಡೆಡ್ ಬೈ ಮೂರು ಅಂತ ಸಿಗ್ತಾ ಇದೆ ಹಾಗೆ ಸಿ ಡಿ ರೇಖೆಯ ಇಳಿಜಾರು ನಮಗೆ ಒಂದು ಡಿವೈಡೆಡ್ ಬೈ ಮೂರು ಅಂತ ಸಿಗ್ತಾ ಇದೆ ಈ ಎರಡು ಇಳಿಜಾರನ್ನು ಗಮನಿಸಿದಾಗ ಈ ಎರಡೂ ರೇಖೆಗಳು ಸಮಾಂತರ ರೇಖೆಗಳು ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾದರೆ ನಮಗೆ ಈ ಒಂದು ಚತುರ್ಭುಜದಲ್ಲಿ ಯಾವುದೇ ಬಾಹುಗಳ ಜೋಡಿ ಸಮಾಂತರ ಆಗಿಲ್ಲ ಅಂದರೆ ಬಿ ಸಿ ಮತ್ತು ಎ ಡಿಯು ಸಮಾಂತರ ರೇಖೆಗಳಾಗಿಲ್ಲ ಹಾಗೆ ಬಿ ಎ ಮತ್ತು ಸಿ ಡಿಯು ಸಮಾಂತರ ರೇಖೆ ಆಗಿಲ್ಲ ಕೊಟ್ಟಿರುವಂತಹ ಎ ಬಿ ಸಿ ಡಿ ಚತುರ್ಭುಜ ಚೌಕ ವಜ್ರಾಕೃತಿ ಆಯುತ ಅಥವಾ ಸಮಾಂತರ ಚತುರ್ಭುಜವಾಗಬೇಕು ಅಂತ ಹೇಳಿದ್ರೆ ಎರಡು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರಬೇಕು ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಅದು ಸಮಾಂತರ ಬಾಹುಗಳನ್ನ ಹೊಂದಿಲ್ಲ ಆದ್ರೆ ತ್ರಾಪಿಜ್ಯವಾದ್ರೂ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಜೊತೆಯಾದ್ರೂ ಸಮಾಂತರ ಬಾಹುವನ್ನ ಹೊಂದಿರಬೇಕು ಈ ಒಂದು ನಿಬಂಧನೆಯನ್ನು ಸಹ ಇದು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಹಾಗಾಗಿ ಎ ಬಿ ಸಿ ಡಿ ತ್ರಿಭುಜ ತ್ರಾಪಿಜ್ಯವೂ ಅಲ್ಲ ಹಾಗಾದ್ರೆ ನಾವು ಈ ಒಂದು ಪ್ರಶ್ನೆಗೆ ಯಾವ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮೇಲಿನ ಯಾವುದು ಅಲ್ಲ ಅಂದರೆ ನೀಡಿರುವಂತಹ ಎ ಬಿ ಸಿ ಡಿ ಚತುರ್ಭುಜ ಸಾಮಾನ್ಯ ಚತುರ್ಭುಜವಾಗಿದೆಯೇ ಹೊರತು ಮೇಲಿನ ಯಾವ ಒಂದು ಆಪ್ಷನ್ ಸಹ ಆಗಿಲ್ಲ ಚೌಕ ವಜ್ರಾಕೃತಿ ಆಯುತ ಸಮಾಂತರ ಚತುರ್ಭುಜ ತ್ರಾಪಿಜ ಇವ್ಯಾವುದೂ ಸಹ ಆಗಿಲ್ಲ ಅನ್ನೋದನ್ನು ನಾವು ಕಂಡು